ಗೌರಿ ಹಬ್ಬ ಬಂತೆಂದರೆ ಮಹಿಳೆಯರೆಲ್ಲರಿಗೂ ಸಡಗರ ಭಾದ್ರಪದ ಮಾಸದ ಚತುರ್ಥಿಯ ಹಿಂದಿನ ದಿನ ಬರುವ ಗೌರಿ ಹಬ್ಬ ಸುಮಂಗಲೆಯರಿಗೆ ಸಕಲ ಸೌಭಾಗ್ಯ ನೀಡುವ ಹಬ್ಬ ಭಾದ್ರಪದ ಮಾಸದ ಶುದ್ಧ ತದಿಗೆಯೊಂದು ಹಬ್ಬವನ್ನು ಸ್ವರ್ಣ ಗೌರಿ ವ್ರತದ ಮೂಲಕ ಆಚರಣೆ ಮಾಡಲಾಗುತ್ತದೆ ಗಣೇಶ ಹಬ್ಬದ ರೀತಿಯಲ್ಲಿ ವಿಜೃಂಭಣೆಯಿಂದ ಆಚರಿಸದಿದ್ದರೂ ಸರಳವಾಗಿ ಭಕ್ತಿಯಿಂದ ಆಚರಿಸಲಾಗುತ್ತದೆ ಗೌರಿ ಹಬ್ಬದಲ್ಲಿ ಬಾಗಿನದ ಮಹತ್ವ ಶ್ರಾವಣ ಮಾಸದ ಮಂಗಳ ಗೌರಿ ಮನೆ ಮನೆ ಬೆಳಗಮ್ಮ ದಯತೋರಿ ಈ ಸ್ವರ್ಣ ಗೌರಿ ಹಬ್ಬದಲ್ಲಿ ಬಾಗಿನ ಕೊಡುವುದು ಒಂದು ವಿಶೇಷ ತವರಿನೊಂದಿಗಿನ ಅವಿನಾಭಾವ ನಂಟು ಹೊಂದಿರುವ ಈ ಹಬ್ಬದಲ್ಲಿ ವಿವಾಹಿತ ಅವಿವಾಹಿತ ಹೆಣ್ಣು ಮಕ್ಕಳಿಗೆ ಹೆತ್ತವರು ಅಥವಾ ಸೋದರ ಸಂಬಂಧಿಗಳು ಉಡುಗೊರೆ ನೀಡಿ ನೂರ್ಕಾಲ ಬಾಳೆಂದು ಹಾರೈಸುತ್ತಾರೆ ಮೊರವನ್ನು ಲಕ್ಷ್ಮೀ ದೇವತೆಗೆ ಹೋಲಿಸಲಾಗುತ್ತದೆ ಆದ್ದರಿಂದ ಮೊರದಲ್ಲಿ ಮಂಗಳ ದ್ರವ್ಯಗಳನ್ನು ಹಾಕಿಕೊಡುವುದರಿಂದ ಆರ್ಥಿಕವಾಗಿ ಉತ್ತಮ ಆರೋಗ್ಯ ಸುಖ ಶಾಂತಿ ಸಮೃದ್ಧಿ ಸಕಲ ಸೌಲಭ್ಯಗಳನ್ನು ಪಡೆದು ಸದಾಕಾಲ ಕಾಲ ಮುತ್ತೈದೆಯಾಗಿ ಬಾಳು ಎನ್ನುವುದು ಈ ಬಾಗಿನ ಕೊಡುವುದರ ಉದ್ದೇಶವಾಗಿದೆ ಬಾಗಿನದ ವಸ್ತುಗಳಲ್ಲಿ ಅಡಗಿರುವ ದೇವಿಯರು ಬಾಗಿನಕ್ಕೆ ಅಣಿಯಾದ ಮೊರವನ್ನು ಶುಭ್ರಗೊಳಿಸಿ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಅದರಲ್ಲಿ ಧಾನ್ಯಗಳು ತೆಂಗಿನಕಾಯಿ ಬಿಚ್ಚೋಲೆ ಕನ್ನಡಿ ಬಳೆಗಳು ಐದು ಬಗೆಯ ಹಣ್ಣುಗಳು ರವಿಕೆಕಣ ಸುಮಂಗಲಿಯರು ಉಪಯೋಗಿಸುವ ವಸ್ತುಗಳನ್ನು ಹಾಕಿ ಮೊರದ ಬಾಗಿನ ಸಿದ್ಧಪಡಿಸಿ ಗೌರಿಯ ಮುಂದಿಡುತ್ತಾರೆ ಅದನ್ನು ಪೂಜೆಯಲ್ಲಿ ಪಾಲ್ಗೊಂಡ ಸುಮಂಗಲಿಯರಿಗೆ ನೀಡುತ್ತಾರೆ ಬಾಗಿನದಲ್ಲಿನ ಪದಾರ್ಥಗಳು ಯಾವೆಲ್ಲ ದೇವತೆಗಳ ಪ್ರತಿರೂಪವಾಗಿದೆ ಎಂದರೆ ಅರಿಶಿನ ಗೌರಿದೇವಿ ಕುಂಕುಮ ಮಹಾಲಕ್ಷ್ಮಿ ಸಿಂಧೂರ ಸರಸ್ವತಿ ಕನ್ನಡಿ ರೂಪಲಕ್ಷ್ಮಿ ಬಾಚಣಿಗೆ ಶೃಂಗಾರಲಕ್ಷ್ಮಿ ಕಾಡಿಗೆ ಲಜ್ಜಾಲಕ್ಷ್ಮಿ ಅಕ್ಕಿ ಶ್ರೀಲಕ್ಷ್ಮೀ ತೊಗರಿಬೇಳೆ ವರಲಕ್ಷ್ಮಿ ಉದ್ದಿನ ಬೇಳೆ ಸಿದ್ಧಲಕ್ಷ್ಮಿ ತೆಂಗಿನಕಾಯಿ ಸಂತಾನಲಕ್ಷ್ಮೀ ವೀಳ್ಯದ ಎಲೆ ಧನಲಕ್ಷ್ಮಿ ಅಡಿಕೆ ಇಷ್ಟಲಕ್ಷ್ಮಿ ಫಲ ಜ್ಞಾನಲಕ್ಷ್ಮಿ ಬೆಲ್ಲ ರಸಲಕ್ಷ್ಮಿ ವಸ್ತ್ರ ವಸ್ತ್ರಲಕ್ಷ್ಮಿ ಹೆಸರು ಬೇಳೆ ವಿದ್ಯಾಲಕ್ಷ್ಮಿ ಒಟ್ಟಾರೆ ಮುತ್ತೈದೆಯರಿಗೆಲ್ಲ ಸೌಭಾಗ್ಯ ನೀಡುವ ಹಬ್ಬ ಗೌರಿ ಹಬ್ಬ ಇಂದು ಗೌರಿ ಭೂಮಿಗೆ ಬರುತ್ತಾಳೆ ಎಂಬ ನಂಬಿಕೆಯಿದ್ದು ಗೌರಿಯನ್ನು ಭೂಮಿಯಲ್ಲಿ ಸ್ವಾಗತಿಸಲು ಗಣೇಶ ಬರುತ್ತಾನೆಂಬ ಪ್ರತೀತಿ ಮಂಗಳಾಂಗಿಯರು ಜೊತೆಗೂಡಿ ಗೌರಿಯ ವೈಭವ ಕೊಂಡಾಡಿ ಹಬ್ಬವನ್ನ ಆಚರಿಸೋಣ